ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ಥಿಕವಾಗಿ ಯಾವ ರಾಶಿಯವರು ಉತ್ತಮವಾಗಿರ್ತಾರೆ ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೇಷರಾಶಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ರಾಶಿಯವರಿಗೆ ಫಲ ದೊರೆಯುತ್ತದೆ ವರ್ಷದ ಆರಂಭ ಉತ್ತಮವಾಗಿದ್ದು ಮೇ ತಿಂಗಳಿನಿಂದ ಅಕ್ಟೋಬರ್ವರೆಗೆ ಹಣದ ಕೊರತೆ ಕಾಡಲಿದೆ ಆದ್ದರಿಂದ ಹಣವನ್ನ ಯೋಚಿಸಿ ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡಿ ವೃಷಭ ರಾಶಿ ನೀವು ಯಾವ ರೀತಿ ಹಣ ಖರ್ಚು ಮಾಡುತ್ತೀರಿ ಮತ್ತು ಕೂಡಿಡುತ್ತೀರಿ ಎಂಬುದರ ಮೇಲೆ ಆರ್ಥಿಕ ಪರಿಸ್ಥಿತಿ ನಿರ್ಧಾರವಾಗಲಿದೆ ಮಿತವಾಗಿ ಖರ್ಚು ಮಾಡಿದಷ್ಟು ಹಣಕಾಸಿನ ಸಮಸ್ಯೆ ಕಡಿಮೆಯಾಗಲಿದೆ ಮಿಥುನ ರಾಶಿ ಈ ವರ್ಷದ ಆರ್ಥಿಕ ಲಾಭ ಮತ್ತು ನಷ್ಟ ನಿಮ್ಮ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿದೆ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮನ್ನು ಹಣಕಾಸಿನ ತೊಂದರೆಗೆ ಸಿಲುಕಿಸಲೂಬಹುದು ಅಥವಾ ಹಣಕಾಸಿನ ಲಾಭ ಮಾಡಿಸಲೂಬಹುದು ಹಾಗಾಗಿ ನಿಯತ್ತಾಗಿ ಕೆಲಸ ಮಾಡಿದರೆ ಉತ್ತಮ ಶಾರ್ಟ್ಕಟ್ ಆಗಿ ಹಣ ಮಾಡುವ ಕೆಲಸಕ್ಕೆ ಕೈ ಹಾಕದಿದ್ದರೆ ಉತ್ತಮ ಕರ್ಕರಾಶಿ ಈ ವರ್ಷ ಕರ್ಕರಾಶಿಯವರಿಗೆ ಅತ್ಯುತ್ತಮವಾಗಲಿದೆ ಆರ್ಥಿಕ ಸ್ಥಿತಿ ಏರುಪೇರಾಗುವುದಿಲ್ಲ ಈ ವರ್ಷ ನಿಮ್ಮ ಆದಾಯ ಕೂಡ ಹೆಚ್ಚಳವಾಗಲಿದೆ ಸಿಂಹರಾಶಿ ಸಿಂಹರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಅಷ್ಟೇನು ಆರ್ಥಿಕ ಸಂಕಷ್ಟವಿರುವುದಿಲ್ಲ ಆದರೆ ಖರ್ಚು ವೆಚ್ಚ ಕಡಿಮೆ ಮಾಡದಿದ್ದಲ್ಲಿ ವರ್ಷಾಂತ್ಯ ಕೊಂಚ ಕಷ್ಟವಾಗಬಹುದು ಕನ್ಯಾ ರಾಶಿ ಜನವರಿಯಿಂದ ಏಪ್ರಿಲ್ವರೆಗೆ ಆರ್ಥಿಕ ಸಂಕಷ್ಟ ಎದುರಿಸುತ್ತೀರಿ ಆಗಸ್ಟ್ ತನಕ ಸಣ್ಣ ಅಭಿವೃದ್ಧಿ ಕಾಣುತ್ತೀರಿ ನಂತರ ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ ತುಲಾರಾಶಿ ವರ್ಷಾರಂಭ ಉತ್ತಮವಾಗಿರಲಿದೆ ವರ್ಷದ ಮಧ್ಯಭಾಗ ಸಹ ಉತ್ತಮವಾಗಲಿದೆ ಆದರೆ ವರ್ಷಾಂತ್ಯ ಹಠಾತ್ತಾಗಿ ದುಡ್ಡಿನ ಖರ್ಚು ವೆಚ್ಚ ಹೆಚ್ಚಳವಾಗುತ್ತದೆ ಹಾಗಾಗಿ ದುಡ್ಡು ಖರ್ಚು ಮಾಡುವಾಗ ಎಚ್ಚರದಿಂದಿರಿ ಯಾರಿಂದಲೂ ಸಾಲ ಪಡೆಯದಿದ್ದರೆ ಉತ್ತಮ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಕಷ್ಟದ ವರ್ಷವಾಗಲಿದೆ ಅನಾರೋಗ್ಯ ಅಥವಾ ಬೇರೆ ಕಾರಣಗಳಿಂದ ಆಸ್ಪತ್ರೆಗೆ ಹೆಚ್ಚು ಖರ್ಚಾಗುತ್ತದೆ ಹಾಗಾಗಿ ಬೇಡದ ಖರ್ಚನ್ನ ನಿಯಂತ್ರಿಸಬೇಕು ವರ್ಷದ ಕೊನೆಯಲ್ಲಿ ಶುಭ ಕಾರ್ಯಕ್ರಮ ನಡೆಯಲಿದೆ ಧನುರ್ ರಾಶಿ ಈ ವರ್ಷ ನಿಮಗೆ ಉತ್ತಮವಾಗಲಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ಥಿಕವಾಗಿ ನೀವು ಬಲಿಷ್ಠರಾಗುವಿರಿ ನಿಮ್ಮ ಕಠಿಣ ಪರಿಶ್ರಮದಿಂದ ಧನ ಪ್ರಾಪ್ತಿಯಾಗುತ್ತದೆ ವರ್ಷಾಂತ್ಯದಲ್ಲಿ ಪ್ರವಾಸಕ್ಕಾಗಿ ಹಣ ಖರ್ಚಾಗುವ ಸಾಧ್ಯತೆ ಇದೆ ಮಕರ ರಾಶಿ ವರ್ಷದ ಪ್ರಾರಂಭ ಉತ್ತಮವಿಲ್ಲ ಖರ್ಚು ವೆಚ್ಚ ಹೆಚ್ಚಾಗಿರುತ್ತದೆ ವರ್ಷದ ಮಧ್ಯದಲ್ಲಿ ಸಣ್ಣ ಸುಧಾರಣೆ ಕಾಣಲಿದೆ ವರ್ಷಾಂತ್ಯ ಉತ್ತಮವಾಗಿರಲಿದೆ ಕುಂಭರಾಶಿ ಹಣದ ವಿಷಯದಲ್ಲಿ ಕುಂಭರಾಶಿಯವರು ಅತಿ ಜಾಗರೂಕರಾಗಿರಬೇಕು ಹಣದ ವಿಷಯದಲ್ಲಿ ಹೆಚ್ಚಿನ ಲಕ್ಷ್ಯ ನೀಡಬೇಕು ಬೇಕಾದ ಹಾಗೆ ದುಡ್ಡು ಖರ್ಚು ಮಾಡುವಂತಿಲ್ಲ ಹೆಚ್ಚು ಖರ್ಚು ಬರಲಿದೆ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಮೀನರಾಶಿ ಈ ವರ್ಷ ಮೀನರಾಶಿಯವರಿಗೆ ಉತ್ತಮ ಫಲ ನೀಡಲಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ವರೆಗೆ ಮಿಶ್ರ ಫಲ ದೊರೆಯಲಿದ್ದು ತದನಂತರ ಅದೃಷ್ಟ ದೊರೆಯಲಿದೆ ಆರ್ಥಿಕ ಬಲ ಉತ್ತಮವಾಗಿರಲಿದೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ